ಧೋರಣೆ ಏನಿರಬೇಕಂದ್ರೆ, ನನ್ನ ಸೇನೆಯಲ್ಲಿ ಯಾವೊಬ್ಬ ಸೈನಿಕ ಇದ್ದರೂ ಕೂಡ ಅವನು ನನ್ನ ಮಗ ಸಮಾನ, ಎಲ್ಲ ಸೈನಿಕರು ಕೂಡ ನನ್ನ ಮಕ್ಕಳಿಗೆ ಸಮಾನರು, ಒಂದು ಪ್ರಾಣ ಹೋದರೂ ಕೂಡ ನನ್ನ ಮಗ ಸತ್ತ ಹಾಗೆ ಅಂತ ಹೇಳಿ ಭಾವಿಸಬೇಕು ಹೊರತು, ಈ ಸೇನಾಧಿಪತಿ ಈ ಉಳಿದ ಸೈನಿಕರೆಲ್ಲ ಸತ್ತರೆ ಇವನೇನು ಮಾಡೋದಿಲ್ಲ, ತನ್ನ ಮಗ ಸತ್ತ ಅಂತೇಳಿ ಹೇಳಿದರೆ ಇವ ಪ್ರಾಣ ಬಿಡ್ತಾನಂತೆ. ಎಂಥ ಸೇನಾಧಿಪತಿವ ಅದು, ಎಷ್ಟು ತನಕ ಅಂದರೆ ಅದನ್ನು ವೆರಿಫೈಯೂ ಮಾಡಲಿಲ್ಲ. ತನ್ನ ಮಗ ಸತ್ತದ್ದು ಹೌದು, ಯಾರು ಕೊಂದದ್ದು, ಹೇಗೆ ಸತ್ತ, ಹೆಣ ಎಲ್ಲಿದೆ, ಹೆಣ ಒಮ್ಮೆ ನೋಡಿ ಬರ್ತೇನೆ, ಏನಿಲ್ಲ ಮಗ ಸತ್ತ ನಾನು ಪ್ರಾಣ ಬಿಟ್ಟೆ. ಹಾಗಿದ್ರೆ ದ್ರೋಣಾಚಾರ್ಯರು ಎಂತಹ ಒಂದು ದ್ರೋಹಿಗಳು, ಅವರನ್ನು ನಂಬಿ ದುರ್ಯೋಧನ ಇಡೀ ಸೈನ್ಯವನ್ನು ಅವರ ಕೈಯಲ್ಲಿ ಕೊಟ್ಟಿದ್ದಾನೆ, ಅವರ ಮೇಲೆ ನಂಬಿಕೆ ಇಟ್ಟಿದ್ದಾನೆ. ಅಂತಹ ಒಂದು ಸೇನಾಧಿಪತಿ ತನ್ನ ಮಗ ಸತ್ತ ಎಂಬಂತಹ ಅಸ್ಪಷ್ಟವಾದ ಮಾತನ್ನು ಕೇಳಿ ಪ್ರಾಣ ಬಿಡ್ತಾನೆ ಹೇಳಿದರೆ ಈ ಮಗ ಎಂತ, ಇವನೆಂಥವ, ಇದನ್ನು ಕೃಷ್ಣ ತೋರಿಸ್ಬೇಕು. ಇಲ್ಲದೆ ಹೋದರೆ ಕೃಷ್ಣನಿಗೆ ನೇರವಾದ ಧರ್ಮಯುದ್ಧದಲ್ಲೇ ದ್ರೋಣಾಚಾರ್ಯನ ಕೊಂದರೆ ಅಯ್ಯೋ ಪಾಪ ದ್ರೋಣಾಚಾರ್ಯನ ಕೃಷ್ಣ ಕೊಂದ ಅಂತ ಹೇಳಿ ಜನರಿಗೆ ಅನಿಸ್ತಿತ್ತು. ಈಗ ಇಂಥ ದ್ರೋಣಾಚಾರ್ಯರು ಇಷ್ಟು ದ್ರೋಹಿಗಳು, ತನ್ನ ಪಕ್ಷದ ನಂಬಿದಂಥವರಿಗೆ ವಿಶ್ವಾಸ ದ್ರೋಹವನ್ನು ಮಾಡಿದಂತಹ ಈ ದ್ರೋಣಾಚಾರ್ಯ ಕೊಂದದ್ದು ಒಳ್ಳೆಯದಾಯಿತು ಅಂತ ಹೇಳಿ ಜನರಿಗೆ ಅನಿಸಬೇಕು. ಆ ತರಹ ಕೃಷ್ಣ ಅದಕ್ಕೋಸ್ಕರ ಮಾಡಿದ್ದಾನೆ. ಭೀಷ್ಮಾಚಾರ್ಯರಿಗೂ ಕೂಡ ನಾವು ಕೃಷ್ಣನ ಮೇಲೆ ಆಕ್ಷೇಪ ಮಾಡ್ತೇವೆ, ರಾತ್ರಿ ಹೋಗಿ ನಿಮ್ಮನ್ನು ಕೊಲ್ಲುವುದು ಹೇಗೆ ಅಂತ ಸಜೆಷನ್ ಕೇಳಿದ ಅಂತ. ಕೃಷ್ಣ ಕೇಳೋದು ಸಹಜ, ಯಾಕೆಂದರೆ ಯುದ್ಧದಲ್ಲಿ ಗೆಲೀಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾರೆ. ಆದರೆ ಅದನ್ನು ಸಜೆಷನ್ ಕೊಟ್ಟವರಿಂಥವ್ರು ಭೀಷ್ಮಾಚಾರ್ಯರು, ಹೌದ್ರಿ ನಾಳೆ ಶಿಖಂಡಿ ಏನು ಎದುರುತ್ತಾನೆ ನಾನು ಸಾಯ್ತೇನೆ ಅಂತ. ಒಬ್ಬ ಸೇನಾಧಿಪತಿಯಾಗಿ ದುರ್ಯೋಧನ ಅಷ್ಟೆಲ್ಲ ಜವಾಬ್ದಾರಿಯನ್ನು ಅವರ ಮೇಲೆ ಕೊಟ್ಟಿದ್ದಾನೆ, ಅವರು ಸೀಕ್ರೆಟನ್ನು ಕೊಟ್ಟುಬಿಡುದ. ಈಗ ನಿಮ್ಮ ಹತ್ರ ಎಷ್ಟು ಅಣುಬಾಂಬ್ ಇದೆ ಅಂತ ಹೇಳಿ ನಾವು ಸಿ ಐ ಡಿ ಕಳಿಸೋದು ನಮ್ಮ ಧರ್ಮ, ಯಾಕೆ ಗುಪ್ತಚರ ಇಲಾಖೆ ಇದೆ ನಾವು ಅದಕ್ಕೋಸ್ಕರ ಇರುವವರು, ಅಲ್ಲಿ ಗುಪ್ತಚರ ಇಲಾಖೆಯವರು ಬಂದರು ಅಂತ ಹೇಳಿ ಎಲ್ಲ ತೆಗೆದು ಕೊಟ್ಟು ಬಿಡುದ, ಏನು ಇಲ್ಲ ಅಂತೇಳಿ ಹೇಳಿ ಕಳಿಸ್ಬೇಕು. ಭೀಷ್ಮಾಚಾರ್ಯರು ತಕ್ಷಣ ಎಲ್ಲ ಹೇಳಿಬಿಟ್ರು. ಕೃಷ್ಣ ಅದನ್ನು ತೋರಿಸ್ತಾನೆ, ನೋಡಿ ಅವರು ಎಂಥವರು ಅಂತ ಹೇಳಿ. ನಾನು ಹೋಗಿ ನಮಸ್ಕಾರ ಮಾಡಿ ಕೇಳಿದ ತಕ್ಷಣ ನನ್ನನ್ನು ಕೊಲ್ಲೋದು ಹೇಗಂತ ಸೀಕ್ರೆಟ್ ಹೇಳಿಬಿಟ್ರಲ್ಲ, ಇದು ಎಂಥ ಮನುಷ್ಯ. ಆದ್ದರಿಂದ ನಾಳೆ ದಿವಸ ನೇರವಾದ ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನು ಕೊಂದಿದ್ದರೆ ಕೃಷ್ಣನ ಮೇಲೆ ಪಾಂಡವರ ಮೇಲೆ ಅಪವಾದ ಬರ್ತಾಯಿತ್ತು, ಎಂಥ ಒಳ್ಳೆಯ ಮನುಷ್ಯರನ್ನು ಕೊಂದ್ರಪ್ಪ, ಗುರುಗಳೇ ಕೊಂದುಬಿಟ್ರು ಅಂತ. ಈಗ ಅಪವಾದನೇ ಇಲ್ಲ, ಅಂಥವರು ಇದ್ದರೇನು ಇಲ್ಲದಿದ್ದೇನು, ದ್ರೋಹಿಗಳು ಅವರು. ತನ್ನ ಒಂದು ಮರಣದ ಒಂದು ಸೀಕ್ರೆಟನ್ನು ಕೊಟ್ಟು ಬಿಡ್ತಾರೆ ಹೇಳಿದರೆ ಎಂಥ ಜನವರು ಅಂಥೇಳಿ. ಅದಕ್ಕೋಸ್ಕರ ಕೃಷ್ಣ ಆ ತರಹ ಮಾಡಿ. ಇನ್ನು ಕರ್ಣನ ಸ್ಥಳದಲ್ಲಿ ಕರ್ಣ ಹೆಲ್ಪ್ಲೆಸ್ ಆಗಿ ಇದ್ದಾಗ ಕೊಂದ ಅಂಥೇಳಿ, ಇದು ಅಧರ್ಮ ಅಂತೇಳಿ ಕರ್ಣ ಹೇಳ್ತಾನೆ. ಕೃಷ್ಣ ಅವನಿಗೆ ಮನವರಿಕೆ ಮಾಡಿಸೇ ಕೊಂದಿದ್ದಾನೆ. ಕರ್ಣನೇ ಮಮ್ಮಾಗಿಬಿಟ್ಟ, ಅವನು ಮೌನವಾಗಿಬಿಟ್ಟ. ಕರ್ಣನ ಹತ್ತಿರ ಕೃಷ್ಣನೇ ಹೇಳ್ತಾನೆ, ಈಗ ಕೊಲ್ಲೋದು ಅಧರ್ಮ ಹೇಳ್ತೀಯಲ್ಲ, ಅಭಿಮನ್ಯುವಿನ ಕೈಯನ್ನು ಹಿಂದಿನಿಂದ ಹೋಗಿ ಕಟ್ ಮಾಡಿದೆಯಲ್ವಾ, ಇದು ಯಾವ ಧರ್ಮದಲ್ಲಿ ಸೇರ್ತದೆ? ದ್ರೌಪದಿ ವಸ್ತ್ರಾಪಹಾರ ಮಾಡಿದ ಕೇಕೆ ಹಾಕಿದೆಯಲ್ವಾ, ಇದು ಯಾವುದರಲ್ಲಿ ಸೇರ್ತದೆ? ಅಧರ್ಮಗಳನ್ನು ಅಧರ್ಮಿಗಳನ್ನು ಅಧರ್ಮದಿಂದಲೇ ಕೊಲ್ಲಬೇಕು, ಧರ್ಮದಿಂದ ಕೊಲ್ಲುವುದೇ ಅಧರ್ಮ. ಆದ್ದರಿಂದ ನಿನ್ನನ್ನು ಇದೇ ರೀತಿ ಕೊಲ್ಲಬೇಕು ಅಂತ ಹೇಳಿ ಆವಾಗ ಕರ್ಣನಿಗೆ ಉತ್ತರ ಇರಲಿಲ್ಲ. ಕರ್ಣ ಸಾಯುವುದರ ಒಳಗಡೆ ಕರ್ಣನ ಪ್ರಶ್ನೆಗೆ ಉತ್ತರವನ್ನು ಹೇಳಿಯೇ ಕೃಷ್ಣ ಕೊಲ್ಲಿಸಿದ್ದಾನೆ ಹೊರತು ಉತ್ತರವನ್ನು ಹೇಳದೆ ಕೊಲ್ಲಿಸಲಿಲ್ಲ. ಆದ್ದರಿಂದ ಕರ್ಣನನ್ನು ಕೊಲ್ಲದಂದು ಅಪರಾಧವಲ್ಲ. ಆದ್ದರಿಂದಲೇ ಕಳ್ಳನನ್ನು ಹಿಡಿಯುವಾಗ ರೂಲ್ಸ್ ಇಲ್ಲ. ಈಗ ಪೊಲೀಸರು ಬರ್ತಾರೆ, ಮಧ್ಯರಾತ್ರಿ ಬಂದು ಬಾಗಿಲು ಬಡಿತಾರೆ, ಕಳ್ಳನನ್ನು ಎಬ್ಬಿಸ್ತಾರೆ, ಹೊರಡು ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕಳ್ಳ ಇದು ಅನ್ಯಾಯ, ನನಗೆ ನೋಟಿಸ್ ಕೊಡಬೇಕು, 14 ದಿವಸ ಮುಂಚೆ ನೋಟಿಸ್ ಕೊಟ್ಟು ರೆಡಿಯಾಗಿರು, ಸೂಟ್ ಕೇಸೆಲ್ಲ ರೆಡಿ ಮಾಡಿಡು, ನಾನು ಇಂಥ ಹೊತ್ತಿಗೆ ಬರ್ತೇನೆ, ರೆಡಿಯಾಗಿರಬೇಕು ಅಂತೇಳಿ ವಾದ ಮಾಡಿದರೆ ಅದರಲ್ಲಿ ಎಷ್ಟು ಸಾಮರ್ಥ್ಯ ಇದೆ? ಕಳ್ಳ ಅಂತೇಳಿ ಹೇಳಿದ ಮೇಲೆ ಅವನಿಗೆ ನೋಟಿಸ್ ಕೊಡದೆ ಬರುವುದೇ ಧರ್ಮ, ನೋಟಿಸ್ ಕೊಟ್ಟರೆ ಅದು ಧರ್ಮ. ಕಳ್ಳನಿಗೆ ನೋಟಿಸ್ ಕೊಟ್ಟು ಬಂದರು ಹೇಳಿದರೆ ಪೊಲೀಸರಿಗೆ ಅರೆಸ್ಟ್ ಮಾಡ್ತಾರೆ, ಕಳ್ಳರಿಗೆ ನೋಟಿಸ್ ಕೊಡುವುದಾ? ಆದ್ದರಿಂದ ಕೃಷ್ಣ ಅವನಿಗೆ ಆ ಅಪರಾಧ ಮಾಡಿದವನಿಗೆ ಅದೇ ರೀತಿ ಕೊಲ್ಲುವುದೇ ಧರ್ಮ ಹೊರತು ನೇರ ಯುದ್ಧದಲ್ಲಿ ಕೊಲ್ಲುವುದೇ ಅಧರ್ಮ ಎಂಬುದಾಗಿ ಕೃಷ್ಣನೇ ಮನವರಿಕೆ ಮಾಡ್ತಾನೆ. ಸತ್ತಂತಹ ಕರ್ಣನಿಗೆ ಮನವರಿಕೆ ಆಗಿದ್ಮೇಲೆ ನಾವಿನ್ನೇನು, ಸತ್ತವನೇ ಒಪ್ಪಿದ್ದಾನೆ ಹೇಳಿದ ಮೇಲೆ ಸತ್ತವನಿಗೆ ಉತ್ತರ ಇರಲಿಲ್ಲ, ಇನ್ನು ನಾವೇನು ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ ಆಚಾರ್ಯರಂತೂ ಅದರ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹೇಳಿದ್ದಾರೆ, ಕರ್ಮ ಸಿದ್ಧಾಂತವನ್ನು. ಅಲ್ಲಿ ಸುಗ್ರೀವನಾಗಿದ್ದಾಗ ಕರ್ಣ ಹೇಗೆ ವಾಲಿಯನ್ನು ಅಸಹಾಯಕ ಸ್ಥಿತಿಯಲ್ಲಿ ಕೊಲ್ಲಿಸಿದನೋ ಅದರ ರಿಪರ್ಕೇಷನ್ ಆಗಿ, ಅದರ ಒಂದು ಪ್ರತಿ ಪ್ರಕಾರವಾಗಿ ಇದೇ ಕರ್ಮ ಸಿದ್ಧಾಂತದ ಪ್ರಕಾರ ಇವನನ್ನು ಕೊಲ್ಲಿಸಿದ್ದಾನೆ ಕೃಷ್ಣ. ಅದನ್ನು ಸಾಕ್ಷಿಯಾಗಿ ಎರಡೂ ಕಡೆ ಇದ್ದಾನೆ ಎಂಬುದನ್ನು ಆಚಾರ್ಯರು ಹೇಳಿದಂತಹ ಒಂದು ತತ್ವವು ಕೂಡ ಬಹಳ ಒಂದು ಅತ್ಯಂತ ಒಂದು ಅರ್ಥಪೂರ್ಣವಾದಂತಹ ಅಂಶವನ್ನು ಇಲ್ಲಿ ಗುರುತಿಸಬಹುದು. ಅದೇ ರೀತಿ ಅತ್ಯಂತ ಶ್ರೇಷ್ಠವಾದಂತಹ ಕೃಷ್ಣನ ವ್ಯಕ್ತಿತ್ವವನ್ನು ಹೇಳತಕ್ಕಂತಹ ಒಂದೇ ಒಂದು ಘಟನೆ ಅಂದರೆ ಕೃಷ್ಣ ಡ್ಯಾನ್ಸ್ ಮಾಡಿತ್ತು. ಘಟೋತ್ಕಚ ಸತ್ತಾಗ
ಕೃಷ್ಣ ಡ್ಯಾನ್ಸ್ ಮಾಡಿದ್ದೇ ಉಂಟು. ಇದು ಕೃಷ್ಣನ ವ್ಯಕ್ತಿತ್ವದ ಒಂದು ಅತ್ಯಂತ ಉತ್ತುಂಗತೆಯನ್ನು ತೋರಿಸ್ತಾ ಇದೆ. ಕೃಷ್ಣ ಹೇಳ್ತಾನೆ, ಯಾರು ಹೇಳಿದ್ದು ನಾನು ಪಾಂಡವರ ಪಕ್ಷ ಅಂತ? ನಾನು ಪಾಂಡವರ ಪಕ್ಷನೂ ಅಲ್ಲ, ನಾನು ಕೌರವರ ಪಕ್ಷನೂ ಅಲ್ಲ. ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ನ ಪಾಂಡವರ ಪಕ್ಷಪಾತಿಯೂ ಅಲ್ಲ, ನಾನು ಕೌರವರ ಪಕ್ಷಪಾತಿಯೂ ಅಲ್ಲ, ನಾನು ಧರ್ಮದ ಪಕ್ಷಪಾತಿ. ಘಟೋತ್ಕಚ ಸತ್ತ ಹೇಳಿದರೆ ಧರ್ಮದ ರಕ್ಷಣೆ ಆಯಿತು. ಅದಕ್ಕೋಸ್ಕರ ಕೃಷ್ಣ ನರ್ತನ ಮಾಡಿದ. ಯಾಕೆ ಹೇಳಿದರೆ, ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ, ನೇರವಾಗಿ ಹೇಳ್ತಾನೆ, ಈ ಯುದ್ಧದಲ್ಲಿ ಪಾಂಡವರಲ್ಲಿ ಯಾರಾದರೂ ಧರ್ಮಿಷ್ಠರಾದಂತಹ ಪಾಂಡವರಲ್ಲಿ ಯಾರಾದರೂ ಒಬ್ಬರು ಸತ್ತರೂ ಹೇಳಿದರೆ ಧರ್ಮಕ್ಕೆ ಸೋಲಾಯಿತು ಅಂತ ಲೆಕ್ಕ. ಆದ್ದರಿಂದ ಕೃಷ್ಣ ಏನು ಆಲೋಚನೆ ಮಾಡಿದ, ಕರ್ಣ ಅರ್ಜುನನಾಗಿ ಅರ್ಜುನನಿಗೋಸ್ಕರ ಮೀಸಲಿಟ್ಟಂತಹ ಶಕ್ತಿ ಅದನ್ನು ಬೇರೆ ಯಾರಿಗೂ ಪ್ರಯೋಗಿಸುವುದಿಲ್ಲ ಅಂತ ಹೇಳಿ ಅವನು ಬದ್ಧ ದೀಕ್ಷನಾಗಿದ್ದ. ಆ ಪ್ರಯೋಗ ನಡೀತು ಹೇಳಿದರೆ ಅರ್ಜುನ ಹೋಗ್ತಾನೆ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡಿದ, ಆ ಅರ್ಜುನನಕ್ಕಿಂತ ಮೊದಲು ಘಟೋತ್ಕಚನನ್ನು ಕಳುಹಿಸಿ ಏನಾದರೂ ಮಾಡಿ ಆ ಆಯುಧ ಅದು ಅರ್ಜುನನ ಮೇಲೆ ಪ್ರಯೋಗ ಆಗಬಾರದು, ಘಟೋತ್ಕಚನ ಮೇಲೆ ಪ್ರಯೋಗ ಆಗಬೇಕು. ಅದಕ್ಕೋಸ್ಕರ ತಾನು ತಂತ್ರವನ್ನು ಮಾಡಿದ. ಆ ತಂತ್ರ ಪ್ರಕಾರ ಘಟೋತ್ಕಚ ಸತ್ತ. ಕೃಷ್ಣನಿಗೆ ಖುಷಿಯಾಯಿತು, ನನ್ನ ಪ್ರತಿಜ್ಞೆ ಉಳಿಯಿತು. ಒಂದು ವೇಳೆ ಅರ್ಜುನ ಹೋಗಿದ್ದರೆ ಅರ್ಜುನ ಹೋಗದರ ಸಂಕೇತ ಧರ್ಮದ ಅಪಜಯ. ಧರ್ಮದ ಅಪಜಯ ತಪ್ಪಿ ಹೋಯಿತು, ಧರ್ಮಕ್ಕೆ ಜಯ ಬಂತು ಅಂತ ಹೇಳಿ ಕೃಷ್ಣ ನರ್ತನ ಮಾಡಿದ ಹೊರತು ನಮ್ಮ ಪಕ್ಷದವರೇ ಸತ್ರು, ನಮ್ಮ ಪಕ್ಷದವರು ಯಾರು, ಇತರ ಪಕ್ಷದವರು ಯಾರು ಅಂತ ಗೊತ್ತಿಲ್ಲದೆ ನರ್ತನ ಮಾಡಿದಲ್ಲ. ಅದರಿಂದ ಕೃಷ್ಣನ ಚಿಂತನೆ ಎಷ್ಟು ಉತ್ತುಂಗವಾಗಿದೆ. ಒಂದು ಘಟನೆಯಲ್ಲಿ ಯಾವುದೇ ಮೋಹ ಇಲ್ಲದೆ ಇಡೀ ತಾತ್ವಿಕ ದೃಷ್ಟಿಯನ್ನು, ತಾತ್ವಿಕ ಅಂಶವನ್ನು ಮಾತ್ರ ಗುರುತಿಸ್ತಕ್ಕಂತಹ ಈ ಒಂದು ದೃಷ್ಟಿಕೋನ ಏನಿದೆ, ಇದು ಕೃಷ್ಣ ನೀಡಿದಂತಹ ಒಂದು ದೊಡ್ಡ ಉದಾತ್ತವಾದಂತಹ ದೃಷ್ಟಿಕೋನ. ಆದ್ದರಿಂದಲೇ ಕರ್ಣಾದಿಗಳು ಕರ್ಣನನ್ನು ರಾಜ ಮಾಡಿ ನಾವು ಸಮಸ್ಯೆ ಪರಿಹಾರ ಮಾಡೋದು ಕೃಷ್ಣನ ಉದ್ದೇಶ ಅಲ್ಲ. ಜಗತ್ತಿಗೆ ಯಾವುದು ಗೆಲ್ಲುತ್ತದೆ ಅಂತೇಳಿ ತೋರಿಸುವುದೇ ಕೃಷ್ಣನ ಉದ್ದೇಶ. ಸಮಸ್ಯೆ ಪರಿಹಾರ ಮಾಡುವುದಾದರೆ ಕರ್ಣನನ್ನು ರಾಜ ಮಾಡಿ ಏನಾದರೂ ಮಾಡಿ ಮಾಡಬಹುದಿತ್ತು. ಆದರೆ ಕೃಷ್ಣನಿಗೆ ಜಗತ್ತಿಗೆ ಒಂದು ಪ್ರೆಸಿಡೆಂಟ್ ಬೇಕು, ಜಗತ್ತಿಗೆ ಒಂದು ನಿದರ್ಶನ ಬೇಕು. ಧಾರ್ಮಿಕರು ಅಧಾರ್ಮಿಕರು ಎರಡು ಸ್ವರೂಪವು ಕೂಡ ಅನಾವೃತವಾದಾಗ ಯಾವುದಕ್ಕೆ ಜಯ ಎಂಬುದನ್ನು ಜಗತ್ತಿಗೆ ತೋರಿಸಬೇಕಾದರೆ ಇದೆರಡಕ್ಕೆ ಪಂದ್ಯ ಆದರೆ ಮಾತ್ರ ಆವಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಪಾಂಡವರ ಕೌರವರ ಜೊತೆಗೆ ಒಂದು ಪಂದ್ಯ ಆಗಬೇಕು ಎಂಬುದು ಕೃಷ್ಣನ ಅಂತಿಮವಾದಂತಹ ನಿರ್ಧಾರ. ಅದಕ್ಕೋಸ್ಕರ ಆ ಗುಟ್ಟು ಗೊತ್ತಿದ್ದರೂ ಕೂಡ ಕೃಷ್ಣ ಹೇಳಲಿಲ್ಲ. ಯಾಕೆಂತೇಳಿ ಹೇಳಿ ಪಂದ್ಯ ರದ್ದಾಗಿ ಹೋದರೆ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಕೃಷ್ಣ ಇಬ್ಬರಿಗೂ ಸಮಂಕರಿಷಿ ಅಂತೇಳಿ ಹೇಳಿ, ಯಾಕೆಂದರೆ ಪಂದ್ಯದಲ್ಲಿ ನೀವು ಸೋಲ್ತೀರಿ ಅಂತ ಗ್ಯಾರಂಟಿ ಆದರೆ ಪಂದ್ಯಕ್ಕೆ ಬರೋದಿಲ್ಲ.